ಯಾದಗಿರಿ ಮನೆಯಿಂದ ನನ್ಗೆ ಊಟ ಬಂದಿದೆ. ಥ್ಯಾಂಕ್ ಯು ಸರ್. ಅದು ಡ್ರಗ್ಸ್ ಅಲ್ವಾ? ಹೌದು. ಜೈಲಲ್ಲಿ ಅದ್ ಮಾಡೋ ತಪ್ಪಲ್ವಾ? ಆಚೆನೂ ತಪ್ಪೇ ಅಲ್ವಾ? ನಿಂತ ಸುಮ್ಮನೆ ಇರೋ. ನಾನೇನು 14 ದಿನ ರಿಮ್ಯಾಂಡ್ ಎತ್ತಿದ್ಮೇಲೆ ಹೊರಗಿನ ಪ್ರಪಂಚ ತೋರಿಸ್ತಾರೆ ಅಂತ ನಂಬಿಕೆಯಲ್ಲಿ ಬದುಕ್ತಾ ಇದ್ದೀನೋ? ಲೆಟ್ ಮಿ ಸಿ ದಿ ಲೈಟ್ ಅಟ್ ದಿ ಎಂಡ್ ಆಫ್ ದಿ ಟನಲ್ ಪ್ಲೀಸ್. ಇನ್ಸ್ಪೆಕ್ಟರ್ ಹೇಳೋಣ. ಅಯ್ಯೋ ತಂದು ಕೊಟ್ಟಿದ್ದೆ ಅವರು ಕಣೋ. ಅಲ್ಲೋಡ, ಅಲ್ಲೋದ್ರೆ ದಮ್ಮುಡಿಬೋದು, ಅಲ್ಲೋದ್ರೆ ಫೋನಲ್ಲಿ ಮಾತಾಡ್ಬೋದು. ಒಳಗೆ ಒಂದು ಮೇನ್ ಡಿಪಾರ್ಟ್ಮೆಂಟ್ ಸ್ಟೋರ್ ಇದೆ ಕಣೋ, ಇವ್ರಿಗೆಲ್ರಿಗೂ ಗೊತ್ತು ಕಣೋ ಇದೆ ಅಂತ. ಆದ್ರೂ ಗೊತ್ತಿಲ್ದಂಗೆ ಇರ್ತಾರೆ. ನಾವು ಹಂಗೆ ಇದ್ಬಿಡೋಣ ಕಣೋ. ನೀನು ಏನು ನೋಡಿಲ್ಲ, ನಾನು ಏನು ನೋಡಿಲ್ಲ. ನೋಡಿಲ್ಲ ಅಂತ ಹೇಳ್ತೇ ತಾನೆ, ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನೋಡ್ದೆ ನೋಡ್ದೆ ಅಂತಾನೆ. ಏ ಅರವಿಂದ್, ನಿನ್ ನೋಡೋಕೆ ಯಾರೋ ವಿಸಿಟರ್ ಬಂದಿದ್ದಾರೆ, ಬಾ. ಐ ಆಮ್ ರಾಜಾ ರವೀಂದ್ರ ಅಡ್ವೊಕೇಟ್. ನಿಮ್ಮನ್ನ ಕೋರ್ಟಲ್ಲಿ ನೋಡಿದೆ, ನಿಮ್ಗೇನಾದ್ರೂ ಮಾಡ್ಬೇಕು ಅನ್ನಿಸ್ತು. ಮನುಷ್ಯರಲ್ಲಿ ಇನ್ನೂ ಮನುಷ್ಯತ್ವ ಇದೆಯಾ? ತುಂಬಾ ಥ್ಯಾಂಕ್ಸ್ ಸರ್. ಸರ್, ಇವನ್ ನಿಜ ಹೇಳೋದಕ್ಕೆ ನನ್ನೊಳಗಾಕ್ಬಿಟ್ರು ಸರ್. ಸಾಕು ಕಣಪ್ಪ, ನಮ್ಮನ್ನ ಹೆಂಗಾದ್ರೂ ಸರಿ ಇಲ್ಲಿಂದ ಬಚಾವ್ ಮಾಡಿ ಸರ್, ಪ್ಲೀಸ್. ಇನ್ ಮೇಲಾದ್ರೂ ರೂಲ್ಸ್ ಕರೆಕ್ಟ್ ಆಗಿ ಪಾಲಿಸಿ. ಒಂದ್ಸಲ ಕೆಳಗ್ ನೋಡ, ಆಮೇಲೆ ಸ್ಟಾರ್ಟ್ ಮಾಡುವಂತೆ. ಇಟ್ಸ್ ಗೋನ್. ವೈ? ದಟ್ಸ್ ವೈ. ನನ್ ಮುದ್ದು ಪೊಂಗೋರ ಬಾ, ಹೋಗೋಣ ಬಾ. ಸರ್, ನಿಮ್ ಕಸ್ಟಡಿಲಿ ಇದ್ದ ನನ್ ಬೈಕ್ ಇಂಜಿನ್ ಮಿಸ್ಸಿಂಗ್. ಹೋಗಲೇ. ಯುವರ್ ಆನ್ಸರಬಲ್ ಸರ್. ಏನ್ ಆನ್ಸರ್? ನೀನೇನೋ ಕದ್ದಿರೋ ಹತ್ರ. ಏನ ಕದ್ದಿರೋ ಸರ್? ಏನ್ ಸರ್, ಹೋಗಕ್ಕೆ ಹೋಗ್ತೀವಿ? ಹೊಡಿಯಲೇ ಬಿಡ್ತಾ ಸರ್. ಸರ್ ಸರ್ ಬಿಡ್ತಿದ್ರೆ ಸರ್. ಸರ್ ಪೊಲೀಸ್ ಅವರಿಗೆ, ಪೊಲೀಸ್ ಅವರಿಗೆ ಮಾತಾಡ್ತೀಯಾ ಸರ್? ಏನ್ ಮಾಡಿದ್ರಿ ಸರ್? ಪೊಲೀಸ್ ಎದುರು ಬರ್ತೀಯಾ? ನಿಲ್ಸಿ, ಯಾಕ್ರೆ ಅವ್ನು ಹೊಡಿತಾ ಇದ್ದೀರಾ? ಏನ್ರಿ ಅವ್ರು ಮಾಡಿದ್ರು? ಅವ್ರೆ ಏನ್ ತಪ್ಪು ಏನ್ ಸರಿ ಅಂತ ನಿಮ್ಗೆ ಯಾರು ಕೇಳಲಿಲ್ಲ. ಇಲ್ಲಿ ನಿಮ್ ಕೆಲ್ಸ ನೀವು ನೋಡ್ಕೋಗಿ. ನಿಮ್ನು ನಮ್ಮನ್ನು ಒಂದೇ ಶಸ್ತ್ರ ಇಟ್ಟು ದೊಡ್ಡ ತಲೆನೋ ಹೋಗ್ಬಿಟ್ಟೈತಿಲಿ. ಏನಕ್ಕೆ ರಯ್ಯ ಈ ಕಡೆ ಬರ್ತೀರಾ? ಬರಬೇಡಿ, ಹೋಗಿ. ಅದಲ್ಲ ಸರ್, ನನ್ನ ಬೈಕಲ್ಲಿ ಇದ್ದಿದ್ದ ಇಂಜಿನ ಇಲ್ಲ ಸರ್. ಸಾಕು ಕಣ, ನಡೆಯ. ನೋಡ್ದೇನೋ ಎಷ್ಟು ಗಾಡಿಗಳಿದೆ. ದುಡ್ಡಿರೋದು ಯಾರ್ದು ಇಲ್ಲಿಗೆ ಬರಲ್ಲ ಕಣ, ಎಲ್ಲ ಅಲ್ಲಿಂದ ಅಲ್ಲೇ ಹೋಗ್ಬಿಡುತ್ತೆ. ಇದು ಮಿಡಲ್ ಕ್ಲಾಸ್ನವ್ರದ್ದು ಕನಸು ಕಲ್ಪನೆಗಳು, ಯಾವುದಕ್ಕೂ ಕೆಲ್ಸಕ್ಕೆ ಬರದೆ ಎಲ್ಲ ತುಕ್ಕಿಡ್ದೋಗುತ್ತೆ. ಒಂದ್ಸಲ ಹಿಡ್ಕೊಂಡ್ರೆ ಅಷ್ಟೇ, ಗಾಡಿ ಆಚೆ ತರೋದು ಬಹಳ ಕಷ್ಟ. ನಮ್ ಕಾನೂನು ಅಷ್ಟು ಸ್ಟ್ರಾಂಗು. ನಮ್ ಗಾಡಿ ಮೇಲೆ ಲೋನ್ ಇತ್ತು ಅನ್ಕೋ, ಅಲ್ಲಿ ಕತೆ ಮುಗ್ದೋಯ್ತು. ಆದ್ರೂ ನಾವ್ 4 ದಿವಸಕ್ಕೆ ವಾಪಸ್ ಬಂದಿದ್ದಕ್ಕೆ ಬರೀ ಇಂಜಿನ್ ಮಾತ್ರ ಹೋಗಿದೆ, ಇಲ್ಲಾಂದ್ರೆ ಬರೀ ಹ್ಯಾಂಡ್ಲ್ ಮಾತ್ರ ಇರ್ತಿತ್ತು. ಅದ್ರ ಮೇಲೆ ಬಟ್ಟೆ ಹಾರಾಕ್ಬೋದಾಗಿತ್ತು. ಎರಡ್ ದಿನದಿಂದ ಮನೆಯಿಂದ ಆಚೆ ಹೋಗಿಲ್ವಂತೆ, ಹೆದರ್ಕೊಂಡಿದ್ಯಾ? ಯಾರ್ರಿ ನೀವು? ನನ್ ಫ್ರೆಂಡ್ ಕಣ, ನನ್ ನೋಡಕ್ ಬಂದಿದ್ದಾರೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ನಂದು ಕೂಡ 50% ಶೇರ್ ಇದೆ. ಬಾಬಾ ಮಾಮ್ಸ್, ಬಾರಾ. ಥ್ಯಾಂಕ್ ಯು ಮಾಮ್ಸ್. ಕಾಫಿ ಓಕೆನಾ? ಬೇಡ, ಗ್ರೀನ್ ಟೀ. ಟೀನಾ? 50% ಕಣ.